हेलो फ्रेंड्स, वेलकम टू माय कैपिटल चैनल कनेक्ट टू कैपिटल। फ्रेंड्स, ಇದುವರೆಗೂ ಇನ್ನು ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನೋಡೋಣ. 14th May 2021 ಫ್ರೈಡೇ ದ ಮತ್ತೆ ಎಸ್ಕಾರ್ಟ್ಸ್ ರಿಸಲ್ಟ್ ಬಂದು Q4 ರಿಸಲ್ಟ್ಸ್ ಅದರ ರಿಸಲ್ಟ್ ಕೂಡ ನೋಡೋಣ. ಮತ್ತೆ FIIU DIIU ಅವರದು ಟ್ರೇಡಿಂಗ್ ಆಕ್ಟಿವಿಟಿ ಏನಾಗಿದೆ ಇವತ್ತು ಅಂತ ಅಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ನೋಡೋಣ. ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಈ ಡೀಟೇಲ್ಸ್ ಎಲ್ಲ ತಿಳಿಯುತ್ತೆ. ಮೊದಲಾಗಿ ಒಂದು ಬೆಂಚ್ ಮಾರ್ಕ್ ಇಂಡಿಸಸ್ ಫ್ಲಾಟ್ ಅಲ್ಲಿ ಎಂಡ್ ಆಯ್ತು ಫ್ರೈಡೆ. ಲಾಸಸ್ ಇನ್ನು ಮೆಟಲ್ ಮತ್ತೆ ಆಟೋ ಸ್ಟಾಕ್ಸ್ ಇವೆಲ್ಲ ಲಾಸಸ್ ಅಲ್ಲಿ ಇತ್ತು. ಮತ್ತೆ ನೋಡೋದ ನಿಫ್ಟಿ 50 ನೋಡೋದಾದ್ರೆ 18.70 ಪಾಯಿಂಟ್ಸ್ ಅಷ್ಟು ಡೌನ್ ಆಗಿ 14,677.80 ಗೆ ಎಂಡ್ ಆಯ್ತು. ಇದು ಫ್ಲಾಟ್ ಆಗಿತ್ತು. ಮತ್ತೆ ಸೆನ್ಸೆಕ್ಸ್ ಅಪ್ ಆಯ್ತು, 41.75 ಪಾಯಿಂಟ್ಸ್ ಅಷ್ಟು ಅಪ್ ಆಗಿ 48,732.55 ರುಪೀಸ್ ಗೆ ಎಂಡ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸ್ ನೋಡೋದಾದ್ರೆ 1.64% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ ನೋಡೋದಾದ್ರೆ ಇದು 1.48% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಐಟಿ ಕೂಡ ಡೌನ್ ಆಯ್ತು, 1.03% ಅಷ್ಟು ಡೌನ್ ಅಲ್ಲಿ ಇತ್ತು. ಮತ್ತೆ ನಿಫ್ಟಿ ಮೆಟಲ್ ಕೂಡ 3.76% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ನಿಫ್ಟಿ ಆಟೋ ಬಂದ್ಬಿಟ್ಟು 2.03% ಅಷ್ಟು ಡೌನ್ ಆಯ್ತು. ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸ್ ನೋಡೋದಾದ್ರೆ ಇದು ಕೂಡ 2.03% ಅಷ್ಟು ಡೌನ್ ಆಯ್ತು. ಇಷ್ಟು ಮೇಜರ್ ಇಂಡಿಸಸ್ ಡೀಟೇಲ್ಸ್. ನೆಕ್ಸ್ಟ್ ದ ಏಷ್ಯನ್ ಪೇಂಟ್ ಗೇನ್ ಆಯ್ತು, 8.5% ಅಷ್ಟು ಗೇನ್ ಆಯ್ತು. ಮತ್ತೆ UPL ಬಂದ್ಬಿಟ್ಟು 7% ಅಷ್ಟು ಗೇನ್ ಆಯ್ತು. ಏನಕ್ಕೋಸ್ಕರ ಅಂದ್ರೆ ಏನ್ Q4 ರಿಪೋರ್ಟ್ ರಿಸಲ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ Q4 ಅರ್ನಿಂಗ್ಸ್ ನ ಮಾರ್ಚ್ ಕ್ವಾರ್ಟರ್ದು. ಇದರಿಂದ ವೆರ ಶೇರ್ ತುಂಬಾನೇ ಚೆನ್ನಾಗಿ ರ್ಯಾಲಿ ಮಾಡಿದ್ವು. ನೆಕ್ಸ್ಟ್ ನಿಫ್ಟಿ 50 ಯಾವುದೇ ಇದು ಟಾಪ್ ಗೇನರ್ಸ್ ಅಂತ ನೋಡೋದಾದ್ರೆ ಏಷ್ಯನ್ ಪೇಂಟ್ಸ್, UPL, ITC, ನೆಸ್ಟ್ಲೆ ಮತ್ತೆ HUL ಇವರೆಲ್ಲ ಟಾಪ್ ಗೇನರ್ಸ್. ಮತ್ತೆ ಟಾಪ್ ಲೂಸರ್ಸ್ ಯಾರಂತ ನೋಡೋದಾದ್ರೆ ಟಾಟಾ ಮೋಟರ್ಸ್, ಕೋಲ್ ಇಂಡಿಯಾ, ಟಾಟಾ ಸ್ಟೀಲ್, ಹಿಂದಾಲ್ಕೋ ಮತ್ತೆ ಇಂಡಸ್ಇಂಡ್ ಬ್ಯಾಂಕ್ ಇವರು ಟಾಪ್ ಲೂಸರ್ಸ್. ಮತ್ತೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಬಿಟ್ಟಿರೋ ಪವರ್ ಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅವರು, ಅದು ಲಿಸ್ಟೆಡ್ ಆಯ್ತು ಇವತ್ತು. ಎಷ್ಟು 3% ಅಷ್ಟು ರೈಸ್ ಆಯ್ತು ಅಂದ್ರೆ 103 per share ಇತ್ತು BSE. ಏನ್ ಅವರು ಇಶ್ಯೂ ಪ್ರೈಸ್ ಬಂದ್ಬಿಟ್ಟು 100 per unit ಅಂತ ಬಿಟ್ಟಿದ್ರು, ಆದ್ರೆ 103 ಅಷ್ಟು ರೈಸ್ ಆಯ್ತು, 3% ರೈಸ್ ಆಯ್ತು. ಎಕ್ಸೆಪ್ಟ್ FMCG ಸೆಕ್ಟರ್ ಬಿಟ್ಟು ಇನ್ನೆಲ್ಲ ಇಂಡಿಸಸ್ ರೆಡ್ ಅಲ್ಲೇ ಇತ್ತು. ನಿಫ್ಟಿ ಮೆಟಲ್ ಇಂಡೆಕ್ಸ್ ಡಿಕ್ಲೈನಿಂಗ್, ನಿಯರ್ಲಿ 4% ಅಷ್ಟು ಡಿಕ್ಲೈನ್ ಆಯ್ತು ನಿಫ್ಟಿ ಮೆಟಲ್. ನೆಕ್ಸ್ಟ್ ಟಾಪ್ ಗೇನರ್ಸ್ ಯಾರ್ಯಾರು ಅಂತ ನೋಡೋಣ. ಇವತ್ತಿಂದ ಏಷ್ಯನ್ ಪೇಂಟ್ ಲಾಸ್ಟ್ ಪ್ರೈಸ್ ಅಂದ್ರೆ ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 2,774.50 ಇದೆ. ಎಷ್ಟು ಚೇಂಜ್ ಆಯ್ತು ಅಂದ್ರೆ 218.3 rupees ಅಷ್ಟು ರೈಸ್ ಆಗಿ 8.5% ಎಂಡ್ ಆಯ್ತು. ನೆಕ್ಸ್ಟ್ UPL ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 743.30 rupees ಇದೆ, ಚೇಂಜ್ ಆಗಿದ್ದು 51.65 rupees ಅಷ್ಟು ರೈಸ್ ಆಗಿ 7.47% ಅಷ್ಟು ರೈಸ್ ಆಯ್ತು. ನೆಕ್ಸ್ಟ್ ITC ಇವ್ರದ್ದು ಮಾರ್ಕೆಟ್ ಪ್ರೈಸ್ ಏನಿದೆ ಅಂದ್ರೆ 212.25 rupees ಇದೆ, 9 rupees ಅಷ್ಟು ರೈಸ್ ಆಗಿ 4.43% ಎಂಡ್ ಆಯ್ತು. ನೆಕ್ಸ್ಟ್ ನೆಸ್ಟ್ಲೆ ಇವ್ರದ್ದು 17,224.15 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್, 506.25 ಅಷ್ಟು ರೈಸ್ ಆಗಿ 3.03% ಅಷ್ಟು ರೈಸ್ ಆಯ್ತು. ನೆಕ್ಸ್ಟ್ ಲಾರ್ಸನ್ 1,415.50 ಇದೆ ಮಾರ್ಕೆಟ್ ಪ್ರೈಸ್, 30.20 rupees ಅಷ್ಟು ರೈಸ್ ಆಗಿ 2.18% ಅಷ್ಟು ಪರ್ಸೆಂಟ್ಗೆ ಎಂಡ್ ಆಯ್ತು. ನೆಕ್ಸ್ಟ್ HUL 2,376.85 rupees ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್, 47.90 rupees ಅಷ್ಟು ರೈಸ್ ಆಗಿ 2.06% ಅಷ್ಟು ರೈಸ್ ಆಯ್ತು. ನೆಕ್ಸ್ಟ್ ಬ್ರಿಟಾನಿಯಾ ಇವ್ರದ್ದು ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 3,501.45 rupees ಇದೆ, 61.90 rupees ಅಷ್ಟು ರೈಸ್ ಆಗಿ 1.80% ಎಂಡ್ ಆಯ್ತು. ನೆಕ್ಸ್ಟ್ ಪವರ್ ಗ್ರಿಡ್ ಕಾರ್ಪ್ ಇವ್ರದ್ದು ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 228.85 rupees ಇದೆ, 2.90 rupees ಅಷ್ಟು ರೈಸ್ ಆಗಿ 1.28% ಎಂಡ್ ಆಯ್ತು. ಇಷ್ಟು ಇವತ್ತಿಂದು ಟಾಪ್ ಗೇನರ್ಸ್. ನೆಕ್ಸ್ಟ್ ಟಾಪ್ ಲೂಸರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಕೋಲ್ ಇಂಡಿಯಾ ಇವರು 146.80 rupees ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್, 6.7 rupees ಅಷ್ಟು ಡೌನ್ ಆಗಿ 4.36% ಡೌನ್ ಆಯ್ತು. ನೆಕ್ಸ್ಟ್ ಟಾಟಾ ಮೋಟರ್ಸ್ 312.25 rupees ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್, 13.75 rupees ಅಷ್ಟು ಡೌನ್ ಆಗಿ 4.22% ಎಂಡ್ ಆಯ್ತು. ನೆಕ್ಸ್ಟ್ ಹಿಂದಾಲ್ಕೋ 382.80 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್, -16 rupees ಅಷ್ಟು ಮೈನಸ್ ಆಗಿ 4.01% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ಟಾಟಾ ಸ್ಟೀಲ್ 1,132.10 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್, 47.05 rupees ಅಷ್ಟು ಡೌನ್ ಆಗಿ 3.99% ಎಂಡ್ ಆಯ್ತು. ನೆಕ್ಸ್ಟ್ ಗ್ರಾಸಿಮ್
ಇವ್ರದ್ದು 1367 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. 45.35 ರುಪೀಸ್ ಅಷ್ಟು ಡೌನ್ ಆಗಿ 3.21% ಎಂಡ್ ಆಯ್ತು. ನೆಕ್ಸ್ಟ್ ಇಂಡಸ್ಇಂಡ್ ಬ್ಯಾಂಕ್ 890.85 ರುಪೀಸ್ ಇದೆ ಮಾರ್ಕೆಟ್ ಪ್ರೈಸ್, 25.80 ರುಪೀಸ್ ಅಷ್ಟು ಡೌನ್ ಆಗಿ 2.81% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ M&M 741.50 ರುಪೀಸ್ ಇದೆ ಮಾರ್ಕೆಟ್ ಪ್ರೈಸ್, 18.20 ರುಪೀಸ್ ಅಷ್ಟು ಡೌನ್ ಆಗಿ 2.40% ಅಷ್ಟು ಡೌನ್ ಆಯ್ತು. ನೆಕ್ಸ್ಟ್ ಅದಾನಿ ಪೋರ್ಟ್ಸ್ ಇದು 733.55 ರುಪೀಸ್ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್, 18.05 ರುಪೀಸ್ ಅಷ್ಟು ಡೌನ್ ಆಗಿ 2.40% ಎಂಡ್ ಆಯ್ತು. ಇಷ್ಟು ಇವತ್ತಿಂದು ಟಾಪ್ ಲೂಸರ್ಸ್. ನೆಕ್ಸ್ಟ್ ಎಸ್ಕಾರ್ಟ್ಸ್ ರಿಸಲ್ಟ್ ನೋಡೋಣ. ಇವತ್ತು ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡೋದಾದ್ರೆ 1164.75 ರುಪೀಸ್ ಇದೆ, ಏನು 14th May 2021ಗೆ. ಮತ್ತೆ ಇವ್ರದ್ದು ಏನು ಬಿಸ್ನೆಸ್ ಅನ್ಬಿಟ್ಟು ಸ್ವಲ್ಪ ಡೀಟೇಲ್ಸ್ ನೋಡಿ. ಇದೊಂದು ಲೀಡಿಂಗ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಮತ್ತೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್. ಅಂದ್ರೆ ಏನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಮತ್ತೆ ಏನ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಎಲ್ಲ ಅದ್ರದ್ದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇವರು. ಮತ್ತೆ ಕಂಪನಿ ಮ್ಯಾನುಫ್ಯಾಕ್ಚರ್ ಅಂಡ್ ಮಾರ್ಕೆಟ್ ಡೈವರ್ಸ್ ರೇಂಜ್ ಆಫ್ ಎಕ್ವಿಪ್ಮೆಂಟ್ ಲೈಕ್ ಕ್ರೈನ್ಸ್ ಇರ್ಬೋದು, ಲೋಡರ್ಸ್, ವೈಬ್ರೇಟರಿ ರೋಲರ್ಸ್ ಮತ್ತೆ ಪೋರ್ಕ್ ಲಿಫ್ಟ್ಸ್ ಇದನ್ನೆಲ್ಲ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೆಕ್ಸ್ಟ್ ಕಂಪನಿ ಪ್ರಾಡಕ್ಟ್ ರೇಂಜ್ ಇನ್ಕ್ಲೂಡ್ಸ್ ಇವ್ರದ್ದು ಟ್ರ್ಯಾಕ್ಟರ್ಸ್ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಯಾವ್ದು ಅಂದ್ರೆ ಫಾರ್ಮ್ ಟ್ರ್ಯಾಕ್, ಪವರ್ ಟ್ರ್ಯಾಕ್, ಇಂಜಿನ್ಸ್, ಇಂಪ್ಲಿಮೆಂಟ್ಸ್ ಮತ್ತೆ ಟ್ರೈಲರ್ಸ್ ಇವೆಲ್ಲ ಮಾಡ್ತಿದ್ದಾರೆ. ಲುಬ್ರಿಕೆಂಟ್ಸ್ ಮತ್ತೆ ಹೈಡ್ರಾಲಿಕ್ ಮೊಬೈಲ್ ಕ್ರೇನ್ಸ್ ಮತ್ತೆ ರೈಲ್ವೆ ಎಕ್ವಿಪ್ಮೆಂಟ್ ಮತ್ತೆ ಆಟೋ ಕಾಂಪೋನೆಂಟ್ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಇವರು, ಎಸ್ಕಾರ್ಟ್ ಕಂಪನಿ ಅವರು. ನೆಕ್ಸ್ಟ್ ಇವ್ರದ್ದು Q4 ರಿಸಲ್ಟ್ ನೋಡೋಣ. Q4 ರಿಸಲ್ಟ್ ನೋಡೋದಾದ್ರೆ ಇನ್ ಫಾರ್ಮ್ ಎಕ್ವಿಪ್ಮೆಂಟ್ ಮೇಜರ್ ಎಸ್ಕಾರ್ಟ್ಸ್ ಫ್ರೈಡೇ ಅಂದ್ರೆ ಇವತ್ತು ಇವ್ರದ್ದು ರಿಸಲ್ಟ್ ಕೊಟ್ರು. ಏನ್ ಸ್ಟ್ಯಾಂಡ್ ಅಲೋನ್ ನೆಟ್ ಪ್ರಾಫಿಟ್ 271.3 ಕ್ರೋರ್ ಅಷ್ಟು ರೈಸ್ ಆಗಿದೆ, ಅಂದ್ರೆ 93.2% ಅಷ್ಟು ಅಪ್ ಆಗಿದೆ. ಏನ್ ಲಾಸ್ಟ್ ಇಯರ್ ನೋಡೋದಾದ್ರೆ 140.4 ಕ್ರೋರ್ ಇತ್ತು ಲಾಸ್ಟ್ ಸೇಮ್ ಕ್ವಾರ್ಟರ್ದು. ಈ ಇಯರ್ ನೋಡಿದ್ರೆ 271.3 ಕ್ರೋರ್ ಬಂದಿದೆ, ಅಂದ್ರೆ 93.2% ಅಷ್ಟು ಅಪ್ ಆಗಿದೆ ನೆಟ್ ಪ್ರಾಫಿಟ್. ಮತ್ತೆ ಇವಾಗ ರೆವಿನ್ಯೂ ನೋಡೋದಾದ್ರೆ ಲಾಸ್ಟ್ ಇಯರ್ 1380.7 ಕ್ರೋರ್ ಇತ್ತು March 2020ನಲ್ಲಿ, ಈ ಇಯರ್ ನೋಡಿದ್ರೆ 2210.5 ಕ್ರೋರ್ ಅಷ್ಟು ಬಂದಿದೆ, ಅಂದ್ರೆ 60.1% ಅಷ್ಟು ಅಪ್ ಆಗಿದೆ. ಇನ್ನೊಂದು ಎಸ್ಕಾರ್ಟ್ಸ್ ವಿಶೇಷತೆ ಏನ್ ಹೇಳ್ಬೇಕು ಅಂತಂದ್ರೆ, ಏನು ಬಿಗ್ ಬುಲ್ ಅಂತ ಕರಿತೀವಿ ನಾವು ಸೂಪರ್ ಇವ್ರ ಸ್ಟಾರ್ ಅಲ್ಲಿ, ಅವ್ರು ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇದ್ರ ಮೇಲೆ, ಅವ್ರದ್ದು ಶೇರ್ಸ್ ಕೂಡ ಹೋಲ್ಡಿಂಗ್ಸ್ ಇದೆ ಈ ಕಂಪ್ನಿ ಮೇಲೆ. ಇದೊಂದು ರಿಸಲ್ಟ್ ಕೂಡ ಚೆನ್ನಾಗ್ ಬಂದಿದೆ. ಇವೆರಡು ನ್ಯೂಸ್. ನೆಕ್ಸ್ಟ್ ಚಾರ್ಟ್ ಅಲ್ಲಿ ನೋಡಿ ರೆವಿನ್ಯೂ ಮತ್ತೆ ನೆಟ್ ಪ್ರಾಫಿಟ್. ರೆವಿನ್ಯೂ ನೋಡಿ ಏನು Q4 ಫೈನಾನ್ಷಿಯಲ್ 2020ನಲ್ಲಿ ರೆವಿನ್ಯೂ ಬಂದ್ಬಿಟ್ಟು 1380.7 ಕ್ರೋರ್ ಅಷ್ಟು ಇದೆ. ಮತ್ತೆ 2021ನಲ್ಲಿ 210.05 ಕ್ರೋರ್ ಬಂದಿದೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾದ್ರೆ 2020ನಲ್ಲಿ 140.4 ಕ್ರೋರ್ ಬಂದಿದೆ, 2021ನಲ್ಲಿ 271.3 ಕ್ರೋರ್ ಬಂದಿದೆ. ನೋಡಿ ಇಲ್ಲೇ ಗೊತ್ತಾಗುತ್ತೆ ಏನು ಲಾಸ್ಟ್ ಇಯರ್ ಕ್ವಾರ್ಟರ್ ಮತ್ತೆ ಇಯರ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ರೆವಿನ್ಯೂ ಮತ್ತು ಪ್ರಾಫಿಟ್ ಎರಡು ಕೂಡ ಇನ್ಕ್ರೀಸ್ ಆಗಿದೆ. ಇದೊಂದು ಗುಡ್ ಅಂತ ಹೇಳ್ಬೋದು ಕಂಪ್ನಿಗೆ. ಇಷ್ಟು ಎಸ್ಕಾರ್ಟ್ಸ್ Q4 ರಿಸಲ್ಟ್. ಇದು ಇವತ್ತಿನ ಬಲ್ಕ್ ಡೀಲ್ಸ್ ಹಿಸ್ಟೋರಿಕಲ್ ಡಾಟಾ 14th May 2021. ನೋಡಿ ಯಾವ್ದೇ ಕಂಪ್ನಿದು ಬಲ್ಕ್ ಡೀಲ್ ನಡೀತು ನೋಡಿ. ಇದು ಸೆಕ್ಯೂರಿಟಿ ನೇಮ್ ಅಂದ್ರೆ ಕಂಪ್ನಿ ಶೇರ್ ನೇಮ್ ದಹನುಪ್ ಇಂಜಿನಿಯರಿಂಗ್ ಲಿಮಿಟೆಡ್ ಅನ್ಬಿಟ್ಟು ಇವ್ರದ್ದು ಬಲ್ಕ್ ಡೀಲ್ ನಡೆದಿದೆ. ಗ್ರಾವಿಟಾನ್ ರಿಸರ್ಚ್ ಕ್ಯಾಪಿಟಲ್ LLP ಅನ್ನೋರು ಬೈ ಮಾಡಿದ್ದಾರೆ. ಇನ್ನು 64,717 ಶೇರ್ಸ್ 680.11.11 ರುಪೀಸ್ ಹಂಗೆ ಬೈ ಮಾಡಿ ಮತ್ತೆ ಸೇಮ್ ಸೇಲ್ ಮಾಡಿದ್ದಾರೆ. ಸೇಮ್ ಕ್ವಾಂಟಿಟಿನೇ ಇದೆ, ಒಂದು ಏನು ಪಾಯಿಂಟ್ ಪೈಸೆ ಲೆಕ್ಕದಲ್ಲಿ ಇವರು ಸೇಲ್ ಮಾಡಿದ್ದಾರೆ. ಇದನ್ನ ಇಂಟ್ರಾಡೇ ಅಂತ ಕರಿತೀವಿ. ಮತ್ತೆ ಯಾವ್ದೇ ಕಂಪ್ನಿದು ಆಗಿದೆ ಅಂತ ಅಂದ್ಬಿಟ್ಟು ನಾನು ಸ್ಕ್ರಾಲ್ ಡೌನ್ ಮಾಡ್ತೀನಿ, ಎಲ್ಲ ರೀಡ್ ಮಾಡೋದಕ್ಕಾಗಲ್ಲ, ಎಲ್ಲ ನೋಡ್ಕೊಳ್ಳಿ ನೀವು ಮ್ಯೂಟ್ ಮಾಡ್ಬಿಟ್ಟು ಇಲ್ಲ ಪಾಸ್ ಮಾಡ್ಬಿಟ್ಟು. ಇದೆಲ್ಲ ಇವತ್ತು ಬಲ್ಕ್ ಡೀಲ್ ನಡೆದಿರೋದು. ಇದೆಲ್ಲ ವೆಂಕೀಸ್ ಲಿಮಿಟೆಡ್ ಅದು ಜಾಸ್ತಿ ನಡೆದಿದೆ. ಮತ್ತೆ ಹ್ಯಾರಿ ಡಿಗ್ಗು, ಇಂಟರ್ಜರ್, ಜುವಾರಿ ಇಂಡಸ್ಟ್ರೀಸ್, ಇಷ್ಟು ಇವತ್ತಿದ್ದು ಬಲ್ಕ್ ಡೀಲು. ಮ್ಯೂಟ್ ಮಾಡ್ಬಿಟ್ಟು ಇಲ್ಲ ಪಾಸ್ ಮಾಡ್ಬಿಟ್ಟು ಎಲ್ಲ ನೋಡ್ಕೊಳ್ಳಿ. ಬೈ ಮಾಡಿದಾರ, ಸೇಲ್ ಮಾಡಿದಾರ, ಮತ್ತೆ ಎಷ್ಟು ಕ್ವಾಂಟಿಟಿ, ಯಾವ ರೇಟ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ಇದ್ರಲ್ಲಿ ಸಿಗುತ್ತೆ. ಇಷ್ಟು ಇವತ್ತಿಂದ ಬಲ್ಕ್ ಡೀಲ್ ಹಿಸ್ಟ್ರಿ. ಇದು US ಮಾರ್ಕೆಟ್. ಡೌ ಬಂದ್ಬಿಟ್ಟು 164.85 ಪಾಯಿಂಟ್ಸ್ ಅಷ್ಟು ರೈಸ್ ಆಗಿ 0.48% ಅಷ್ಟು ರೈಸ್ ಆಗಿದೆ. ಮತ್ತೆ ನಾಸ್ಟಾಕ್ ನೋಡೋದಾದ್ರೆ 145.70 ಪಾಯಿಂಟ್ಸ್ ಅಷ್ಟು ರೈಸ್ ಆಗಿ 1.13% ಅಷ್ಟು ರೈಸ್ ಆಗಿದೆ. S&P ನೋಡಿ 31.47 ಪಾಯಿಂಟ್ಸ್ ಅಷ್ಟು ರೈಸ್ ಆಗಿ 0.76% ಅಷ್ಟು ರೈಸ್ ಆಗಿದೆ. ಇದು ಲೈವ್ ಮಾರ್ಕೆಟ್, ಇವಾಗ ಮಾರ್ಕೆಟ್ ಓಪನ್ ಆಗಿದೆ. ಮತ್ತೆ ಹೇಗೆ ಎಂಡ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಮಾರ್ಕೆಟ್ ಏನೋ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿದೆ US ಮಾರ್ಕೆಟ್. ಇಷ್ಟು US ಮಾರ್ಕೆಟ್ ಡೀಟೇಲ್ಸ್.
FII ಮತ್ತೆ DII ಅವರದು ಟ್ರೇಡಿಂಗ್ ಆಕ್ಟಿವಿಟಿ ನೋಡೋಣ. FII ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಇವರೇನು ಟ್ರೇಡ್ ಮಾಡಿದ್ದಾರೆ ಇವತ್ತು ಅಂತ. 14th May 2021 ಬೈ ವ್ಯಾಲ್ಯೂ ನೋಡಿ, ಇವ್ರದ್ದು 5,856.4 crore ಅಷ್ಟು ಬೈ ಮಾಡಿದ್ದಾರೆ. ಸೇಲ್ ವ್ಯಾಲ್ಯೂ ನೋಡೋದಾದ್ರೆ 8,464.25 crore ಅಷ್ಟು ಸೇಲ್ ಮಾಡಿದ್ದಾರೆ. ನೆಟ್ ವ್ಯಾಲ್ಯೂ ನೋಡಿ 2,607.85 crore ಅಷ್ಟು ನೆಟ್ ವ್ಯಾಲ್ಯೂ. ಅಂದ್ರೆ ಇವರು ಸೇಲ್ ಜಾಸ್ತಿ ಮಾಡಿದ್ದಾರೆ, ಬೈ ಕಮ್ಮಿ ಮಾಡಿದ್ದಾರೆ. ಸೇಲ್ ಏನ್ ಜಾಸ್ತಿ ಮಾಡಿದ್ರು ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಇನ್ನೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಗೆ. ಮತ್ತೆ ಇವ್ರು DII ಅವ್ರು ಏನ್ ಮಾಡಿದ್ದಾರೆ ಅಂತ ನೋಡಿ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಏನ್ ಕರಿತೀವಿ ಇವರು. ಇವ್ರದ್ದು ಬೈ ವ್ಯಾಲ್ಯೂ ನೋಡಿದ್ರೆ 5,444.16 crore ಇದೆ. ಸೇಲ್ ವ್ಯಾಲ್ಯೂ ನೋಡಿದ್ರೆ 4,830.9 crore ಇದೆ. ನೆಟ್ ವ್ಯಾಲ್ಯೂ ನೋಡಿ 613.26 crore ಇದೆ. ಇವರು ಸೇಲ್ ಕಮ್ಮಿ ಮಾಡಿದ್ದಾರೆ, ಬೈ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಮಾರ್ಕೆಟ್ ಗೆ. ಇಷ್ಟು FII ಮತ್ತು DII ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ. ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ಕೆಟ್ ಹೇಗಿರುತ್ತೆ ಅನ್ಬಿಟ್ಟು ಇದರಿಂದ ಸ್ವಲ್ಪ ಕ್ಲೂ ಸಿಗುತ್ತೆ. ಅದರಿಂದ ನಿಮ್ಗೆಲ್ಲ ಇದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀವಿ. ಮತ್ತೆ ನಮ್ದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಇಮೇಲ್ ಐಡಿ ಕೂಡ ಹಾಕಿರ್ತೀನಿ, ನಿಮ್ದು ಏನಾದ್ರೂ ಕ್ವೈರೀಸ್ ಇದ್ರೆ ನೀವು ತಿಳಿಸ್ಬೋದು ಅದರಲ್ಲಿ. ಮತ್ತೆ ನೀವು ಟೆಲಿಗ್ರಾಮ್ ಚಾನಲ್ ನ ವೀಕ್ಷಣೆ ಮಾಡಿದ್ರೆ ಅದರಲ್ಲಿ ನಮ್ಗೇನು ಸ್ಟಾಕ್ ನ್ಯೂಸ್ ಮತ್ತೆ ರೀಸೆಂಟ್ ನ್ಯೂಸ್ ಎಲ್ಲ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ಅದ್ ನೋಡೋದ್ರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.